ಈಗ ನನಗೆ ಅನುಭವ ಆಗ್ತಿದೆ ನೋಡಿ, ಆ ಕಡೆ ಹೆಣ ಸುತ್ತಾ ಇದ್ದಾರೆ, ಇಲ್ಲೆಲ್ಲ ನೀವು ಹೆಣದ ಹೊಗೆಯ ಹೊಗೆ ಕಾಣ್ತಾ ಇದೆ ನೋಡಿ. ಆ ಹೊಗೆ ಮಾತ್ರ ಅಲ್ಲ, ಹೊಗೆಯ ಜೊತೆಗೆ ಆ ಬೂದಿ ಕೂಡ ಬರ್ತಾ ಇದೆ. ಬನ್ನಿ ನಾವು ಇದು ಈ ಬಿಲ್ಡಿಂಗ್ ಮೇಲೆ ಹೋಗೋಣ ನೋಡೋಣ. ಟಿಆರ್ ಮಿಲ್ಸ್ ಸ್ಮಶಾನದ ಹಿಂದುಗಡೆ ಇರುವಂತ ನಿವಾಸಿಗಳ ಕಷ್ಟ ಒಂದಲ್ಲ ಎರಡಲ್ಲ ನೋಡಿ. ನಾನೀಗ ಒಂದು ಮನೆ ಮೇಲೆ ಮಹಡಿಯಲ್ಲಿದ್ದೀನಿ, ನನಗೆಲ್ಲ ಸೀನ್ಗಳು ಕಾಣ್ತವೆ. ಇವರಿಗೆ ನಮಗೆ ಒಂದು ಸಲ ನೋಡುವಾಗಲೇ ಒಂಥರ ಭಯ ಆಗುತ್ತೆ, ರೆಡಿ ಮಾಡ್ತಾ ಇದ್ದಾರೆ ಎಲ್ಲ. ಆದರೆ ಇವರು ನಿತ್ಯ ಇದನ್ನು ನೋಡಬೇಕು, ಅಷ್ಟು ಮಾತ್ರ ಅಲ್ಲ, ಅದರಿಂದ ಬರುವ ಹೊಗೆಯನ್ನು ತಿನ್ನಬೇಕು, ಸಾಕಷ್ಟು ತೊಂದರೆಗಳು ಒಳಗಾಗಿದೆ. ಮನೆಯವ್ರ ನೋವನ್ನು ಕೇಳೋಣ. ವಾಸನೆ ಮಾಡಿ ಮೇಲೆ ಬರೋಕ್ಕಾಗ್ತಾ ಇಲ್ಲ ನಮಗೆ, ಒಂದು ಬಟ್ಟೆ ಒಗೆಯೋಕ್ಕಾಗ್ತಾ ಇಲ್ಲ, ಆಚೆ ಬರೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಸ್ಮೆಲ್ಲು. ದಿನ ವಾಸನೆ ಅಂದರೆ ಯಾಕೆ ಹೇಳ್ತೆ, ಊಟ ಸೇರ್ತಾ ಇಲ್ಲ ನಮಗೆ. ಓ, ಆ ಥರ ಇದ್ವಿ, ಊಟನೂ ಮಾಡೋಕ್ಕಾಗ್ತಿಲ್ಲ ಕಡೆ. ಹಾಂ, ವಾಸನೆ ಹೆಂಗಿದ್ವಿ, ಹೇಳ್ತಾ ಇದ್ರೆ ಯಾರು ಕಿವಿಗೆ ಹಾಕುವಂತ ಇಲ್ಲ. ಮತ್ತೆ ಇದರಿಂದ ನಿಮಗೆ ವಾಸನ ಕಾಯಿಲೆ, ಅವ್ರಿಗೂ ತೊಂದರೆ, ಎಲ್ರಿಗೂ ತೊಂದರೆ. ಮಕ್ಳಿದ್ರೆ ಚಿಕ್ಕ ಚಿಕ್ಕ ಮಕ್ಳು ನೋಡಲ್ಲಿ ಜಾಸ್ತಿ, ಎಲ್ರಿಗೂ ತೊಂದರೆ ಆಗ್ಬಿಟ್ಟೈತೆ. ಒಬ್ರಿಗೆಲ್ಲ ಎಲ್ರಿಗೂ ತೊಂದರೆ ಆಗೈತೆ. ಕೋವಿಡ್ ಆ ಕಡೆ ಸುಡ್ತಿದ್ದಾರೆ, ಇಲ್ಲಿ ನಾರ್ಮಲ್ ದಿನ ಒಂದು 20-30 ಎಣ ಸುಡ್ತಾರೆ. ಜಸ್ಟ್ 11 ಗ್ಯಾಪ್, ನೀವೇ ನೋಡ್ತಿದ್ದೀರಾ, 11 ಗ್ಯಾಪ್ ಅಲ್ಲಿ ಫುಲ್ ಉದ್ದಕ್ಕೂ ಸುಟ್ಕೊಂಡು ಹೋಗ್ತಾರೆ. ತುಂಬಾ ಹೊಗೆ ಬರುತ್ತೆ, ಕಡೆ ಗಾಳಿ ಬೀಸಿದ್ರೆ ಅಂತ ತುಂಬಾ ಹೊಗೆ ಬರುತ್ತೆ. ಡೋರ್ ಹಾಕೊಂಡಿದ್ರು ಇವನ್ ಸ್ಮೆಲ್ಲು ತುಂಬಾ ಕಷ್ಟ ಆಗ್ತಾ ಇದೆ. ಅಲ್ಲೋ ಕೇಳಿದ್ರೆ ಅವರು ಗೌರ್ಮೆಂಟ್ ಇಂದಾನೆ ರೂಲ್ಸ್ ಆಗಿದೆ, ನಾವೇನು ಮಾಡಕ್ಕಾಗಲ್ಲ. ಬೇರೆಯವ್ರಿಗೆ ಏನಾದ್ರೂ ತೊಂದರೆ ಇಲ್ಲ, ನಾವು ಇನ್ನೊಂದು ಸಾಯ್ಬೋದು, ಇಲ್ಲಿ ಇರೋರು ಸತ್ತೆಲ್ಲ ಪರವಾಗಿಲ್ಲ, ಅವ್ರಿಗೆ ಸಿಗದಾಗ್ಲಿ ಅಷ್ಟೇ. ನಿಮ್ಗೆ ಏನು ಏನು ಇಲ್ಲಿ ಇರೋರು ಏರಿಯಾದಲ್ಲಿ ಇರೋ ಸತ್ತದ್ರೂ ಪರವಾಗಿಲ್ಲ, ಅವ್ರಿಗೇನು ಟೆನ್ಷನ್ ಇಲ್ಲ, ಅದೇನು ಕ್ರಮ ಇಲ್ಲ, ಏನು ಬರ್ತಾ ಇಲ್ಲ. ನಾವು ಕೇಳಕ್ ಹೋದ್ರೆ ಪೊಲೀಸ್ ಅವರು ನಿಮ್ ಮೇಲೆ ಕಂಪ್ಲೇಂಟ್ ಆಗುತ್ತೆ, ನಾನ್ ಅವೈಲೇಬಲ್ ಕೇಸ್ ಆಗುತ್ತೆ, ನಿಮ್ ಮೇಲೆ ಏನಾದ್ರು ಇಲ್ಲಿ ಕೇಳಕ್ ಏನಾರು ಬಂದ್ರೆ ನಿಮ್ ಮೇಲೆ ಕೇಸ್ ಆಗುತ್ತೆ ಅಂತಾರೆ, ಹೆದರಿಸ್ತಾರೆ. ತಾವರೆಕೆರೆ ಎಲ್ಲ ಔಟ್ ಸೈಡ್, ಸಿಟಿ ಔಟ್ ಸೈಡ್ ಮಾಡಿದ್ದಾರೆ ಇದಕ್ಕೋಸ್ಕರ ಅಂತಾನೆ. ಅಲ್ಲಿ ತಗೊಂಡೋಗಿ ಸುಟ್ರೆ ಇಲ್ಲಿ ಇರೋ ಸಿಟಿ ಒಳಗಡೆ ಇರೋರ್ಗೆ ಏನ್ ಪ್ರಾಬ್ಲಮ್ ಆಗಲ್ಲ, ಅಲ್ಲೇ ತುಂಬಾ ಮನೆಗಳಿಲ್ಲ, ಇಲ್ಲಾದ್ರೆ ತುಂಬಾ ಮನೆಗಳಿದೆ ಸುತ್ತಮುತ್ತ ಎಲ್ಲ ಚಿಕ್ಕ ಮಕ್ಳಿದೆ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಔಟ್ ಸೈಡ್ ತಗೊಂಡೋಗಿ ಅವ್ರು ಅರ್ಥ ಮಾಡ್ಕೋಬೇಕು ಅಂದ್ರೆ, ಈಗ ರೆಸಿಡೆನ್ಶಿಯಲ್ ಏರಿಯಾ ಇಲ್ಲಿ ಕಡಿಮೆ ಮಾಡಿ ಸುಡ್ಬೋದು. ಔಟ್ ಆಫ್ ಸಿಟಿ ಬಿಡದಿ ಆ ತರ ಎಲ್ಲಾದ್ರೂ ಹೊಸದಾಗಿ ಜಾಗ ಮಾಡಿ ಅಲ್ಲಿ ಸುಡ್ಬೋದು. ಬಟ್ ಇವರು ಇಲ್ಲೇ ಜಾಗ ಇರೋದ್ರಿಂದ ಇಲ್ಲೇ ಬರ್ತಾರೆ, ರಶ್ ಜಾಸ್ತಿ ಆಗುತ್ತೆ, ಆಂಬುಲೆನ್ಸ್ ಉದ್ದಕ್ಕೂ ಕ್ಯೂ ನಿಂತ್ಕೊಳ್ತಾರೆ. ನೋಡಿ ಎಂತ ಪರಿಸ್ಥಿತಿ, ಆಮೇಲೆ ಪಿಪಿ ಕಿಟ್ ಕೈಗಾಕೊಂಡಿರ್ತಾರೆ ಗ್ಲೌಸ್, ಅದೆಲ್ಲ ಇಲ್ಲೇ ಎಸ್ಪೋರ್ಟ್ ಆಗ್ತಾರೆ. ಭಯ ಆಗುತ್ತಾ ಇದೆ ಎಲ್ಲ ಕೋವಿಡ್ ಭಯನೇ ಇರೋದು. ಈಗ ನಮ್ಮನೆ ಬಾಣ್ತಿ, ನಾವ್ ಎಲ್ಲಿ ಕಳ್ಸೋಣ, ವಯಸ್ಸಾದ್ರೆ ಶುಗರ್ನರ್ ಅವ್ರ ನಮ್ಮ ಯಜಮಾನ್ರು ಅವ್ರಿಗೆ ಫಿಡ್ಸ್ ಬರುತ್ತೆ, ಅದೆ ಆ ತರ ಕಾಯಿಲೆ ಎಲ್ಲ ಅವ್ರ ಇದ್ದೀವಿ, ಎಲ್ಗೋಗ ನಾವು ವಾಸ ಮಾಡಕ್ಕೆ, ಇದ್ಬಿಟ್ರೆ ಜಾಗ ಇಲ್ಲ ನಮ್ಗೆ ಎಲ್ಲೂ ಮಾಡ, ಎಲ್ಲಿ ಹೋಗಬೇಕು ನಾನು. ಮಗು ಬಾಣ್ತಿ ಕಟ್ಕೊಂಡು ನಾವು ಅನ್ವಾಸ ಮಾಡ್ತಿದೀವಿ, ವಾಸನೆ ಏನಾಗುತ್ತೋ ಅನ್ನೋದು ಭಯ. ಯಾರಿಗೆ ಹೇಳ್ಕೊಳ್ಳೋದು, ಎಷ್ಟು ಜನ ಕೇಳಿದೀವೋ, ಯಾರು ಹೇಳಿದ್ರು ಯಾರೇನು ಇದೇ ಇಲ್ಲ, ಸುಮ್ಮನೆ ಕೇಳ್ತಾರೆ ಹೋಗ್ತಾರಷ್ಟೇ. ಏನು ಇಲ್ಲೇನಾದ್ರೂ ಒಂದು ಕಂಪ್ಲೇಂಟ್ ಮಾಡಿದ್ರೆ ನಮ್ಗೇನು ಹೇಳ್ತೀರಾ, ಸರ್ಕಾರದವರೇ ಮಾಡವ್ರೆ ಅಂತಾರೆ. ಅಲ್ಲೋಗಿ ಮಾಡಿದ್ವಿ, ನಮಗೆ ಸರ್ಕಾರದವರೇ ಆರ್ಡರ್ ಕೊಟ್ಟವ್ರೆ ಈ ತರ ಮಾಡೋಕ್ಕೆ, ನೀವು ಅಲ್ಲೋಗಿ ಹೇಳೋದ್ವಿ ಅಂತಾರೆ. ಯಾರಿಗೆ ಹೇಳೋದು ಹೋಗಿ, ಏನು ಗೊತ್ತಾ, ಅರ್ಥ ಆಗುತ್ತೆ ಜನಗಳು ಕೋವಿಡಿಂದ ತುಂಬ ಜನ ಸ್ಪ್ರೆಡ್ ಆಗಿ ಸಾಯ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಬಟ್ ಅಂಥದನ್ನ ಏನು ಮಾಡಬೇಕು, ಒಂದು ಕಡೆ ಜಾಗ ಅವರಿಗೆ ಅಂತ ನೀಟಾಗಿ ಇದು ಮಾಡಿಕೊಡ್ಬೇಕು, ಬೇರೆಯವ್ರಿಗೆ ಬೇರೆಯವರು ಸ್ಪ್ರೆಡ್ ಅವ್ರಿಗೆ ಒಂದು ಕಡೆ ಈ ತರ ಮಾಡಿದ್ರೆ ಇಲ್ಲಿರೋ ಜನಗಳು ಹೆಂಗಿರ್ತಾರೆ ಹೇಳ್ರಿ. ಈಗ ಮಳೆ ಬಂದಾಗಂತೂ ತುಂಬ ಗಾಳಿ ಬರುತ್ತೆ, ಆ ಗಾಳಿಗೆ ಈ ಸುಟ್ಟಿರೋ ಬೂದಿ ಏನಿದ್ರೆ ಅದೆಲ್ಲ ಮನೆ ಒಳಗಡೆ ಬರುತ್ತೆ. ಊಟ ಮಾಡಕ್ಕಾಗಲ್ಲ ರೀ, ಮನೇಲಿ ಕುತ್ಕೊಂಡು ಎಲ್ಲ ಹೊಗೆ ಎಲ್ಲ ಮನೆಯಲ್ಲಿ 500-500 ರೂಪಾಯಿ ದುಡ್ಡು 1,000 ರೂಪಾಯಿ ಕೊಡ್ತಾರೆ, ಊಟ ಹಾಕಿಸ್ಕೊಂತಾರೆ, ಅವ್ರವ್ರ ಮನೇಲಿ ಚೆನ್ನಾಗಿದ್ದಾರೆ. ಬಟ್ ಇಲ್ಲಿರೋ ಜನ ನಾವು ತುಂಬಾ ಕಷ್ಟ ಪಡ್ತಾ ಇದೀವಿ, ಯಾರು ತಲೆಗೆಡಿಸ್ಕೋತಾ ಇಲ್ಲ, ನಮ್ ಕಷ್ಟನ ನಾವೇ ಅನ್ಭವಿಸ್ತಾ ಇದೀವಿ. ಸುಮ್ನೆ ಇದು ಬಿಜೆಪಿ ಸರ್ಕಾರ, ವೇಸ್ಟ್ ಸರ್ಕಾರ. ಯಾರು ಹೇಳಿದ್ರೆ ಹೇಳಿದಾಗ ಅಷ್ಟೇ ಅವ್ರು ಇದ್ ಮಾಡೋದು, ತಿರ್ಗಾ ಮೇಲೆ ಎಲ್ಲ ಹಾಕ್ಸ್ಕೊಂಡು ಹೋದವ್ರು ಯಾರು ಈ ಕಡೆ ತಿರ್ ನೋಡಲ್ಲ, ಬಂದ್ಬಿಡುತ್ತೆ ಎಲ್ಲ ಬರುತ್ತೆ ರೀ. ಊಟ ಮಾಡಕ್ ಆಗಲ್ಲ, ಬಂದ್ ನಿಂತ್ಕೊಳಕ್ ಆಗಲ್ಲ, ವಾಸನೆ ಬಾಗಲಲ್ಲಿ ಎಷ್ಟು ದಿನ ಆಯ್ತು ಹಿಂಗ್ ನಿಂತ್ಕೊಂಡು. ಇವತ್ ನೀವು ಬಂದಿದ್ದೀರಾ ಅಂತ ಬಂದಿದೀವಿ ಅಷ್ಟೇ, ನಾವು ಎಲ್ಲೇನ್ ಬಂದ್ಬಿಡುತ್ತೋ, ಏನ್ ಕಾಯಿಲೆ ಆಗುತ್ತೋ, ಹಂಗೇನ್ ಆಗೋಗುತ್ತೋ ಅನ್ನೋ ಭಯ. ಕಿಟಕಿ ಬಾಗಿಲು ತೆಗಿದೇ ಇಲ್ಲ, ತೆಗಿದೇ ಇಲ್ಲ. ನಮ್ಮ ಯಜಮಾನ್ರು ಕೋವಿಡ್ ಆಯ್ತು ಗೊತ್ತಾ, ಯಜಮಾನ್ರಿಗೆ ನಾವು ಅವ್ರು ಇಲ್ಲಿ ಇದು ವಾಸನೆ ಎಲ್ಲ ಕುಡ್ದು ಸ್ಪ್ರೆಡ್ ಅವ್ರಾಗಿದ್ದು ಕೋವಿಡ್. ನಾವು ಇಲ್ಲಿ ರಂಗಾಧಾರಿಯಲ್ಲಿ 15 ದಿವಸ ಆಸ್ಪತ್ರೆಯಲ್ಲಿ ಇದ್ವಿ, ಈಗ ಬೇರೆ ಕಡೆ ಹೋಗಕ್ ನಮ್ಗೆ ಎಲ್ಲೂ ಇದಿಲ್ಲ ಅಂತ ಹೇಳ್ಬಿಟ್ಟು ವಿಧಿ ಇಲ್ಲ ಅಂತ ಇಲ್ಲಿದ್ದೀವಿ.
ಅದೇ ಅದು ಒಂದು ಕಡೆ ಲಾಕ್ಡೌನ್ ನ ಸಂಕಷ್ಟ, ವಿಧಿ ಇಲ್ಲ, ಕೈಯಲ್ಲಿ ಕಾಸಿಲ್ಲ, ಬಾಡಿಗೆ ಮನೆಯಲ್ಲಿರೋರು ಬೇರೆ ಕಡೆ ಹೋಗೋಣ ಅಂತಂದ್ರೆ ಅದಕ್ಕೂ ವ್ಯವಸ್ಥೆ ಇಲ್ಲ. ಆದ್ರೆ ಇಲ್ಲಿ ಸರ್ಕಾರ ಸುಲಭವಾಗಿ ಪರಿಹಾರ ಸಮಸ್ಯೆಯನ್ನ ಪರಿಹಾರ ಮಾಡಬಹುದು. ಯಾಕಂದ್ರೆ ಇಲ್ಲಿ ಬರುವಂತ ಯಾಕಂದ್ರೆ ನಿವಾಸಿಗಳಿದ್ದಾರೆ, ಸಾಕಷ್ಟು ಮಂದಿ ಇದ್ದಾರೆ. ಅವ್ರಿಗೆ ಯಾಕೆ ಕಷ್ಟ ಕೊಡಬೇಕು, ಅವ್ರಿಗೆ ಯಾಕೆ ಆತಂಕ ಮೂಡಿಸ್ಬೇಕು, ಅವ್ರಿಗೆ ಯಾಕೆ ತೊಂದರೆ ಕೊಡಬೇಕು? ಇದನ್ನ ಒಂದು ಎಲೆಕ್ಟ್ರಿಕಲ್ ಆಗಿ ಪರಿವರ್ತಿಸಬೇಕು. ಇಲ್ವಾ? ಇಲ್ಲಿ ಯಾವಾಗಲೂ ಸಾಮಾನ್ಯವಾಗಿ ಎಷ್ಟು ಹೆಣ ಸುಡ್ತಾರೋ ಅಷ್ಟು ಮಾತ್ರ ಮಾಡಿ ಉಳಿದದನ್ನೆಲ್ಲವನ್ನೂ ಕೂಡ ಔಟ್ಸ್ಕರ್ಟ್ಗೆ ಕಳಿಸುವಂತ ವ್ಯವಸ್ಥೆ ಮಾಡಿದ್ರೆ ಬದುಕಿರುವವರು ಎಷ್ಟು ಚೆನ್ನಾಗಿ ಉಸಿರಾಡ್ತಾರೆ, ಬದುಕಿರುವವರು. ಇದು ಇವ್ರು ಕೇಳ್ತಿರುವಂತ ಒಂದು ಬೇಡಿಕೆ. ಯಾಕಂದ್ರೆ ನಾವು ಇನ್ನು ನಾವು ಬದುಕಿದೀವಿ, ನಮ್ಮನ್ನ ಬದುಕಲು ಬಿಡಿ ಅನ್ನುವಂತ ಒಂದು ಮನವಿಯನ್ನ ಮಾಡುತ್ತಿದ್ದಾರೆ.